ರೂಪಾಯಿಗೆ ಬ್ಯಾನ್ ಮಾಡೋದಕ್ಕೆ ಏನು ಆಧಾರ ಇದೆ ಅಂತ ಕೇಳ್ತಾ ಇದ್ದೀನಿ. ಕ್ಯಾಮೆರಾ ಸರ್, ಕ್ಯಾಮೆರಾ ಪ್ಲೀಸ್. ಮುಂಚೆ ಕೆಲವರು ವಿರೋಧ ಮಾಡ್ತಾ ಇದ್ರು ಪಿಎಫ್ಐ ಅನ್ನ ಎಸ್ಡಿಪಿಐ ಅನ್ನ ಬ್ಯಾನ್ ಮಾಡಕ್ಕೆ. ಈಗ 5 ವರ್ಷದ ಸಲುವಾಗಿ ಬ್ಯಾನ್ ಮಾಡಿದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಇದನ್ನ ಸ್ವಾಗತ ಮಾಡುತ್ತೆ. ಬಹಳ ಒಳ್ಳೆಯ ನಿರ್ಧಾರ. ಅದೊಂದು ಟೆರರಿಸ್ಟ್ ಆರ್ಗನೈಸೇಷನ್, ಸಮಾಜದಲ್ಲಿ ಶಾಂತಿಯನ್ನ ಕದಡತಕ್ಕಂತ, ಶಾಂತಿಯನ್ನ ಇಲ್ಲದೆ ಇರೋ ತರ ಮಾಡತಕ್ಕಂತ, ಸಮಾಜದಲ್ಲಿ ದ್ವೇಷ ಉತ್ಪನ್ನ ಮಾಡತಕ್ಕಂತ ಒಂದು ಸ್ಯಾಡಿಸ್ಟ್ ಆರ್ಗನೈಸೇಷನ್. ಹಾಗಾಗಿ ಅದನ್ನ ಬ್ಯಾನ್ ಮಾಡಿರತಕ್ಕಂತದ್ದು ಅತ್ಯಂತ ಸ್ವಾಗತಕಾರಿ ವಿಷಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸುತ್ತೇನೆ. ಎಸ್ಡಿಪಿ ಅನ್ನು ಬಿಟ್ಟರೆ ಪಿ ಎಫ್ ಐನ ಮಾತ್ರ ಬ್ಯಾನ್ ಮಾಡಿದ್ರು. ಪಿ ಎಫ್ ಐಗೆ ಬೇಕಾಗಿರ್ತಕ್ಕಂಥ ಎವಿಡೆನ್ಸ್ ಸಿಕ್ಕಿದೆ. ಎಸ್ಡಿಪಿಐ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಕೆಲಸ ಮಾಡ್ತಾ ಇದೆ. ಹೀಗೆ ಅನೇಕ ಕಾರಣಗಳಿಂದ ಅದನ್ನು ಬಿಟ್ಟಿದೆ. ಆದರೆ ಪಿ ಎಫ್ ಐ ಅನ್ನು ಬ್ಯಾನ್ ಮಾಡಿದೆ. ಅವರಿಗೆ ಪ್ರಾಥಮಿಕ ಜ್ಞಾನ ಇಲ್ಲ. ಅಜ್ಞಾನದ ಅಂಧಕಾರದಲ್ಲಿದ್ದಾರೆ. ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಕ್ಕಂಥವ್ರು ಅಜ್ಞಾನದ ಅಂಧಕಾರದಲ್ಲಿದ್ದಾರೆ, ಕತ್ತಲ ಯುಗದಲ್ಲಿದ್ದಾರೆ. ಆರ್ ಎಸ್ ಎಸ್ ಏನು ಅಂತ ಹೇಳಿ ಸಮಾಜದ ಎಲ್ಲ ಜನಕ್ಕೆ ಗೊತ್ತಿದೆ, ಇವರಿಗೆ ಅಷ್ಟೇ ಗೊತ್ತಿಲ್ಲ ಅಥವಾ ಬುದ್ಧಿಪೂರ್ವಕವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇಟ್ ಈಸ್ ಸ್ಯಾಡಿಸ್ಟ್ ಮೆಂಟಾಲಿಟಿ. ನೂರಾರು ಜನ ಕಾಂಗ್ರೆಸ್ ನ ಕಾರ್ಯಕರ್ತರು, ಕಾಂಗ್ರೆಸ್ ನಾಯಕರು ಬಿಜೆಪಿ ಜಾಯಿನ್ ಆಗಿ ಅಲ್ಲಿ ಏನೋ ಅಂತ ಗೊತ್ತಿದೆ. ಇಡೀ ಜಗತ್ತೇ ಆರ್ ಎಸ್ ಎಸ್ ತರ ಸಂಘಟನೆಯನ್ನ ಕಟ್ಟಬೇಕು ಅಂತ ಹೇಳಿ ಪ್ರಪಂಚದ ಬೇರೆ ಬೇರೆ ದೇಶಗಳು ಹೇಳ್ತಾ ಇದ್ದಾರೆ. ಇಟ್ ಈಸ್ ವೆರಿ ಡಿಸಿಪ್ಲಿನ್ಡ್ ಆರ್ಗನೈಸೇಷನ್ ಆರ್ ಎಸ್ ಎಸ್, ರೆಡಿ ಫಾರ್ ಸೆಲ್ಫ್ಲೆಸ್ ಸರ್ವಿಸ್. ಯಾವುದೇ ಸಮಾಜದ ಸಮಸ್ಯೆ ಬಗ್ಗೆ, ಯಾವುದೇ ಸಮಾಜದ ರೋಗ ರುಜಿನಗಳ ಬಗ್ಗೆ ಏನು ನಿಸ್ವಾರ್ಥವಾಗಿ ಕೆಲಸ ಮಾಡತಕ್ಕಂಥ ಒಂದು ಜಗತ್ತಿನಲ್ಲಿ ನಂಬರ್ ಒನ್ ಸಂಘಟನೆ ಇದ್ದರೆ ಅದು ಆರ್ ಎಸ್ ಎಸ್. ದೇಶಭಕ್ತಿಗೆ ಮತ್ತೊಂದು ಹೆಸರು ಅದು ಆರ್ ಎಸ್ ಎಸ್. ದೇಶಭಕ್ತಿಯನ್ನ ದೇಶದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನರನ್ನ ದೇಶಭಕ್ತರನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಆರ್ ಎಸ್ ಆರ್ ಎಸ್ ಎಸ್. ಆರ್ ಎಸ್ ಎಸ್ ಇಲ್ಲ ಅಂತ ಹೇಳಿದ್ರೆ ದೇಶಕ್ಕೆ ಬಹಳ ಕಷ್ಟ ಆಗತ್ತೆ. ಆ ಹಿನ್ನೆಲೆಯಲ್ಲಿ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತಕ್ಕಂಥವ್ರನ್ನ ಮೊದಲು ಬ್ಯಾನ್ ಮಾಡಬೇಕು.